ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಆಗುವಂಥ ಒಂದು ಪ್ರದೇಶ ಅಂತಂದರೆ ಅದು ಸಿಲ್ಕ್ ಬೋರ್ಡ್ ಅಂತೀವಿ ಎಲೆಕ್ಟ್ರಾನಿಕ್ ಸಿಟಿ ಅಂತೀವಿ ಜೊತೆಗೆ ಮೆಜೆಸ್ಟಿಕ್ ಅಂತೀವಿ ಮೆಜೆಸ್ಟಿಕ್ಕಲ್ಲಿ ಪೀಕ್ ಅವರ್ಸಲ್ಲಿ ನಾವು ಮೆಜೆಸ್ಟಿಕ್ಕನ್ನು ದಾಟಿಕೊಂಡು ನಗರದ ಬೇರೆ ಬೇರೆ ಭಾಗಕ್ಕೆ ಹೋಗಬೇಕು ಅಂತಂದರೆ ನಮ್ಮ ಎಷ್ಟು ಸಮಯ ಟ್ರಾಫಿಕ್ ಸಿಗ್ನಲ್ಗಳಲ್ಲೇ ವ್ಯರ್ಥ ಆಗುತ್ತೆ ಅನ್ನುವಂಥದ್ದು ಪ್ರತಿದಿನ ಈ ಭಾಗದಲ್ಲಿ ಓಡಾಡೋರಿಗೆ ಗೊತ್ತಾಗುತ್ತೆ ಅದರಲ್ಲೂ ಮುಖ್ಯವಾಗಿ ಮೆಜೆಸ್ಟಿಕ್ನಿಂದ ನಾವು ರಾಜಾಜಿನಗರ ಹೋಗಬೇಕು ಮಲ್ಲೇಶ್ವರಂ ಹೋಗಬೇಕು ಬಸವೇಶ್ವರ ನಗರ ಹೋಗಬೇಕು ಮಾಗಡಿ ರಸ್ತೆಗೆ ಹೋಗಬೇಕು ಅಥವಾ ನಾವು ಈ ಕಡೆ ಅಂದರೆ ಈ ಒಟ್ಟಾರೆ ಮಹಾಲಕ್ಷ್ಮಿ ಅಲ್ಲಿ ಓಟ್ ರಾಜನಗರ ಕಡೆಗೆ ವೆಸ್ಟ್ ಆಫ್ ಕಾರ್ಡ್ ರೋಡ್ ರಸ್ತೆಗೆ ಹೋಗಬೇಕು ಅಂತಂದರೆ ಮೆಜೆಸ್ಟಿಕ್ನಿಂದ ಎಷ್ಟು ಟೈಮ್ ತಗೊಳ್ಳುತ್ತೆ ಅನ್ನುವಂಥದ್ದು ಆ ರೂ ಆ ದಾರಿಯಲ್ಲಿ ಹೋಗುವಂಥ ಪ್ರತಿದಿನದ ವಾಹನ ಸವಾರರಿಗೆ ಗೊತ್ತಾಗುತ್ತೆ ಅದೆಷ್ಟು ಹೈರಾಣಾಗುವಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿತ್ತು ನಿರ್ಮಾಣ ಆಗಿರುತ್ತೆ ಅಂತ ಸೊ ಹೀಗಾಗಿ ಈ ಒಂದು ದಾರಿಯಲ್ಲಿ ಹೋಗುವವರಿಗೆ ಒಂದು ಗುಡ್ ನ್ಯೂಸ್ ಇದೆ ಇನ್ನು ಇವತ್ತು ಇವತ್ತಿನಿಂದ ಆ ಓಕ್ಲಿಪುರಂ ಮೇಲ್ಸೇತುವೆ ಏನಿದೆ ಅದು ಲೋಕಾರ್ಪಣೆಗೊಳ್ತಾ ಇದೆ ಹೀಗಾಗಿ ಆ ಭಾಗದಲ್ಲಿ ಒಂದಿಷ್ಟು ಸಂಚಾರ ದಟ್ಟಣೆ ಕಡಿಮೆ ಆಗುವಂಥ ಸಾಧ್ಯತೆ ಇದೆ ಸೊ ಇದ್ರ ಬಗ್ಗೆ ನಾನು ಮತ್ತಷ್ಟು ಮಾಹಿತಿಯನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಆದರೂ ಅದಕ್ಕೂ ಮೊದಲು ನೀವಿನ್ನೂ ಕೂಡ ನ್ಯೂಸ್ ಏಟೀನ್ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಕೂಡ ಫಾಲೋ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಫಾಲೋ ಮಾಡಿ ನಾವು ಮಾಡುವಂಥ ವಿಡಿಯೋಗಳು ಇಷ್ಟ ಆದರೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅಭಿಪ್ರಾಯ ಇದ್ದರೆ ನಮ್ಮ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಸ್ನೇಹಿತರೆ ಓಕಳಿಪುರಂ ಫ್ಲೈ ಕಳೆದ ಹತ್ತು ವರ್ಷಗಳಿಂದ ಕಾಮಗಾರಿ ನಡೀತಾ ಆ ಒಂದು ಜಂಕ್ಷನ್ ಏನಿದೆ ಅಲ್ಲೊಂದು ಒಂದೇ ಒಂದು ಅಂಡರ್ ಪಾಸ್ ಇತ್ತು ಅಲ್ಲಿ ಮಳೆಗಾಲದಲ್ಲಿ ನೀರು ತುಂಬಿಕೊಳ್ಳುವಂಥದ್ದು ಟ್ರಾಫಿಕ್ಗಳಾದರೆ ಕಿಲೋಮೀಟರ್ ಗಟ್ಟಲೆ ಗಂಟೆಗಳ ಕಾಲ ಟ್ರಾಫಿಕ್ಕಲ್ಲಿ ತಗಲಾಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಒಂದು ಗಾಡಿ ಏನಾದರೂ ಎಡ್ವರ್ಟ್ ಮಾಡಿ ಆ ಒಂದು ಬೈಪಾಸ್ ಮಾಡೋದಕ್ಕೆ ನೋಡ್ತು ಅಂತಂದರೆ ಸುಮಾರು ಎರಡು ಮೂರು ಕಿಲೋಮೀಟರ್ ಸೇರಿದಂತೆ ಇಡೀ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಒಳಗಡೆ ಎಲ್ಲ ಟ್ರಾಫಿಕ್ ಆಗುವಂಥ ಪರಿಸ್ಥಿತಿ ಈ ಹಿಂದೆ ಇತ್ತು ಆದರೆ ಇವತ್ತು ಕಾಮಗಾರಿ ಸಂಪೂರ್ಣ ಆಗಿ ಹೋಕಳಿಪುರಂ ಮೇಲ್ಸೇತುವೆ ಲೋಕಾರ್ಪಣೆಗೊಳ್ತಾ ಇದೆ ಕಳೆದ ಎರಡು ಸಾವಿರದ ಹದಿನಾಲ್ಕರ ಹೊತ್ತಿಗೆ ಕಾಮಗಾರಿ ಬಿ ಬಿ ಎಂ ಪಿ ಶುರು ಮಾಡಿಕೊಂಡಿತ್ತು ಆದರೆ ನಾನಾ ಕಾರಣಗಳಿಂದ ಕಾಮಗಾರಿ ವಿಳಂಬ ಆಗ್ತಾ ಹೋಗ್ತಾ ಏನು ಆಗ್ತಾ ಹೋಯಿತು ಮುಖ್ಯವಾಗಿ ಆ ಒಂದು ರೈಲ್ವೆ ಸ್ಟೇಷನ್ ಒಳಗಡೆಗೆ ಇರುವಂಥ ಒಂದು ಫ್ಲೈಓವರ್ ಲೂಪ್ ಏನಿದೆ ಅದನ್ನು ನಿರ್ಮಾಣ ಮಾಡೋದಕ್ಕೆ ಕೇಂದ್ರ ರೈಲ್ವೆ ಇಲಾಖೆಯಿಂದ ಒಂದು ಅನುಮತಿಯನ್ನು ಪಡೆಯೋದಕ್ಕೂ ಮತ್ತು ಭೂ ಸ್ವಾಧೀನವನ್ನು ಮಾಡೋದಕ್ಕೆ ಸಾಕಷ್ಟು ಟೈಮ್ ತಗಲುತ್ತೆ ತಗಲಿದೆ ಅನ್ನುವಂಥದ್ದು ಬಿ ಬಿ ಎಂ ಪಿ ಅಧಿಕಾರಿಗಳ ಒಂದು ಅಭಿಪ್ರಾಯ ಸೊ ಹೀಗಾಗಿ ಈಗ ಎಲ್ಲ ಅಡೆತಡೆಗಳು ಅಡೆತಡೆಗಳು ಮುಕ್ತಾಯಗೊಂಡು ಇವತ್ತು ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಓಕಳಿಪುರಂ ಮೇಲ್ಸೇತುವೆಯನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಈ ಮೂಲಕವಾಗಿ ಈ ಭಾಗದಲ್ಲಿ ಮುಖ್ಯವಾಗಿ ಮೆಜೆಸ್ಟಿಕ್ ಬಸ್ ನಿಲ್ದಾಣದಿಂದ ಮತ್ತು ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಿಂದ ಯಾರೆಲ್ಲ ರಾಜಾಜಿನಗರ ಕಡೆ ಹೋಗ್ತಾರೆ ಮಲ್ಲೇಶ್ವರಂ ಕಡೆ ಹೋಗ್ತಾರೆ ಶೇಷಾದ್ರಿಪುರಂ ಕಡೆಗೆ ಹೋಗ್ತಾರೆ ಮಹಾಲಕ್ಷ್ಮಿ ಲೇಔಟ್ಗೆ ಹೋಗ್ತಾರೆ ಬಸವೇಶ್ವರ ನಗರಕ್ಕೆ ಹೋಗ್ತಾರೆ ಮಾಗಡಿ ರಸ್ತೆಗೆ ಹೋಗ್ತಾರೆ ವಿಜಯನಗರಕ್ಕೆ ಹೋಗ್ತಾರೆ ಮತ್ತು ವೆಸ್ಟ್ ಆಫ್ ಕಾಡ್ ರೋಡ್ಗೆ ಹೋಗ್ತಾರೆ ಅಂದರೆ ಈ ಬತ್ತಿಗು ಅತ್ತಿಗುಪ್ಪೆ ಈ ಒಂದು ಸ್ಟ್ರಕ್ಚರ್ ಏನಿದೆ ಆ ಒಂದು ಆ ಒಂದು ಸ್ಟ್ರಚ್ಗೆ ಹೋಗುವವರು ಕಂಪ್ಲೀಟಾಗಿ ಭಾಳ ಹೈರಾಣಾಗಿ ಹೋಗ್ತಾರೆ ಅಂದರೆ ಇವತ್ತಿಂದ ಓಪನ್ ಆಗ್ತಾ ಇದೆ ನೀವು ಸುಗಮವಾಗಿ ಈ ಕಡೆಗೆ ಪ್ರಯಾಣ ಬೆಳೆಸ್ಬಂದರೆ ಟ್ರಾಫಿಕ್ಕಲ್ಲಿ ಒಂದಿಷ್ಟು ಇಳಿಮುಖ ಕಾಣುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ ಈ ಒಂದು ಫ್ಲೈಓವರ್ನ ವಿಶೇಷತೆಗಳೇನು ಅಂತಂದರೆ ಇದು ಕೇವಲ ಒಂದೇ ಫ್ಲೈಓವರ್ ಅಲ್ಲ ರೈಲ್ವೆ ನಿಲ್ದಾಣದಿಂದ ನೇರವಾಗಿ ಮೈನ್ ರೋಡಿಗೆ ಲೂಪನ್ನು ಇಳಿಸಿ ಎರಡು ಫ್ಲೈಓವರ್ಗಳನ್ನು ಈ ಒಂದು ಹೊಕಳಿಪುರಂ ಅಂಡರ್ ಪಾಸ್ನಲ್ಲಿ ನಿರ್ಮಾಣ ಮಾಡಿರುವಂಥ ಜೊತೆಗೆ ಒಂದು ಅಂಡರ್ ಪಾಸ್ ಕೂಡ ಇದೆ ಮತ್ತು ರೈಲ್ವೆಗೆ ಕನೆಕ್ಟ್ ಮಾಡುವಂಥ ಹತ್ತು ರಬ್ಸ್ಗಳಿದ್ದಾವೆ ಅಲ್ಲಿ ಈ ರಬ್ಸ್ ಏನಪ್ಪ ಅಂತಂದರೆ ನೀವು ನಿಮಗೆ ಮೊದಲಾಗಿದ್ದರೆ ಶೇಷಾದ್ರಿಪುರಂ ಕಡೆಯಿಂದ ಬಂದು ನೇರವಾಗಿ ಮೆಜೆಸ್ಟಿಕ್ ಸಿಗ್ನಲಿಂದ ಸುತ್ತಿ ಬಳಸ್ಕೊಂಡು ಯೂಟನ್ ತಗೊಂಡು ಮೆಜೆಸ್ಟಿಕ್ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣಕ್ಕೆ ಬರಬೇಕಿತ್ತು ಆದರೆ ಈ ಒಂದು ರಬ್ಸ್ ಮೂಲಕ ಹೊಸದಾಗಿ ನಿರ್ಮಾಣ ಆಗಿ ರಬ್ಸ್ ಮೂಲಕ ನೀವು ನೇರವಾಗಿ ಶೇಷಾದ್ರಿಪುರಂ ಕೆ ಎಚ್ ಬಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಆ ಬಿಲ್ಡಿಂಗ್ ಏನಿದೆ ಆ ಬಿಲ್ಡಿಂಗ್ನಿಂದ ಬೈಪಾಸ್ ಮಾಡಿಕೊಂಡು ನೇರವಾಗಿ ನೀವು ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಎಂಟು ಅಥವಾ ಏಳನೇ ಪ್ಲ್ಯಾಟ್ಫಾರ್ಮಿಗೆ ಬಂದು ಸೇರುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದೇ ರೀತಿ ಹತ್ತು ರಫ್ಸುಗಳನ್ನು ನಿರ್ಮಾಣ ಮಾಡಿರುವಂಥದ್ದು ಯಾರ್ಯಾರಿಗೆ ಯಾವ್ಯಾವ ಪ್ಲ್ಯಾಟ್ಫಾರ್ಮ್ಗೆ ಹೋಗಬೇಕೋ ಅವರೆಲ್ಲರೂ ಕೂಡ ಈ ರಫ್ಸನ್ನು ಕರೆಕ್ಟಾಗಿ ಜಡ್ಜ್ ಮಾಡಿ ಎಂಟ್ರ್ ಆದರೆ ನೇರವಾಗಿ ಅದೇ ಜಾಗಕ್ಕೆ ಹೋಗ್ತೀರಿ ನೀವು ಎಲ್ಲೋ ಹೋಗಿ ಒಂದು ಕಡೆಯಿಂದ ಸುತ್ತಿ ಬಳಸ್ಕೊಂಡು ಮತ್ತೆ ಟರ್ನ್ ತಗೊಂಡು ಹೈರಾಣಾಗಿ ಬರುವಂಥ ಅಗತ್ಯತೆ ಇನ್ನು ಮುಂದೆ ಇರೋದಿಲ್ಲ ಇವತ್ತು ಸಂಜೆ ಐದು ಗಂಟೆಗೆ ಈ ಒಂದು ಮೇಲ್ಸೇತುವೆ ಲೋಕಾರ್ಪಣೆ ಆಗ್ತಾ ಇದೆ ಒಟ್ಟಾರೆ ಕಳೆದ ಹತ್ತು ವರ್ಷಗಳಿಂದ ಈ ಒಂದು ಮೇಲ್ಸೇತುವೆಯನ್ನು ಕಾಮಗಾರಿ ಮಾಡಲಾಗ್ತಾ ಇತ್ತು ರೈಲ್ವೆ ಇಲಾಖೆಯಿಂದ ಭೂ ಏನೋ ಅನುಮತಿ ಪಡೆಯೋದಕ್ಕೆ ಟೈಮ್ ಭೂ ಸ್ವಾಧೀನ ಮಾಡೋದಕ್ಕೆ ಟೈಮ್ ತಗೊಳ್ತು ಈಗ ಎಲ್ಲವೂ ಕೂಡ ಬಗೆಹರಿದು ಒಂದು ಸುಸಜ್ಜಿತವಾಗಿರುವಂಥ ಮೇಲ್ಸೇತುವೆ ಅಲ್ಲಿ ನಿರ್ಮಾಣ ಆಗಿದೆ ಎರಡು ಮೇಲ್ಸೇತುವೆ ಇದೆ ಅದಕ್ಕೆ ಒಂದು ಕೆಳ ಸೇತುವೆ ಇದೆ ಜೊತೆಗೆ ಹತ್ತು ರೈಲ್ವೆ ರಬ್ಸ್ಗಳು ಏನು ರಬ್ಸ್ಗಳು ಕೂಡ ಇರುವಂಥದ್ದು ಇವೆಲ್ಲವೂ ಕೂಡ ಜನಸಾಮಾನ್ಯರಿಗೆ ಪೀಕ್ ಅವರ್ಸಲ್ಲಿ ಅಲ್ಲಿ ಯಾರ್ಯಾರಿಗೆ ಎಲ್ಲೆಲ್ಲಿಗೆ ಹೋಗ್ಬೇಕು ಅದಕ್ಕೆ ಒಂದು ದ ಈಸಿಯಾಗಿ ದಾರಿ ಮಾಡಿಕೊಡುವಂಥ ಒಂದು ವ್ಯವಸ್ಥೆಯಲ್ಲಿ ಮಾಡಿರುವಂಥದ್ದು ಆದರೆ ಎಷ್ಟರ ಮಟ್ಟಿಗೆ ಈ ಒಂದು ಫ್ಲೈಓವರ್ ಅಲ್ಲಿನ ಸಂಚಾರ ದಟ್ಟಣೆಯನ್ನು ಕಂಟ್ರೋಲ್ ಮಾಡುತ್ತೆ ಅನ್ನುವಂಥದ್ದು ಆ ಕಾದು ನೋಡಬೇಕಾಗುತ್ತೆ ಯಾಕೆಂದರೆ ಬೆಂಗಳೂರು ದಿನದಿಂದ ದಿನಕ್ಕೆ ಬೆಳೀತಾ ಇದೆ ವಾಹನ ವಾಹನಗಳ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಆದರೆ ಒಂದಂತೂ ಖಂಡಿತ ಈಗ ಇರುವಂಥ ಟ್ರಾಫಿಕ್ ಏನಿದೆ ಅದು ಸಂಪೂರ್ಣವಾಗಿ ಈ ಒಂದು ಫ್ಲೈಓವರ್ನಿಂದ ಈ ಒಂದು ಕಾಮಗಾರಿ ಈ ಒಂದು ಯೋಜನೆಯಿಂದ ಹತೋಟಿಗೆ ಬರುತ್ತೆ ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ಬಿ ಬಿ ಎಂ ಪಿ ಇಂಜಿನಿಯರ್ಗಳು ವ್ಯಕ್ತಪಡಿಸ್ತಾ ಇರುವಂಥದ್ದು ಒಟ್ಟಾರೆ ಈ ಒಂದು ಕಾಮಗಾರಿಗೆ ಬಿ ಬಿ ಎಂ ಪಿ ಖರ್ಚು ಮಾಡಿರೋ ದುಡ್ಡು ಏನು ಅಂತಂದರೆ ಮುನ್ನೂರ ಐವತ್ತು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಈ ಒಂದು ಮೇಲ್ಸೇತುವೆ ಅನ್ನೋದು ಎರಡು ಮೇಲ್ಸೇತುವೆ ಒಟ್ಟಾರೆ ಓಕಳಿಪುರಂ ಜಂಕ್ಷನನ್ನು ಇದೀಗ ರೆಡಿ ಮಾಡಿರುವಂಥದ್ದು ನೀವು ಮುಖ್ಯವಾಗಿ ಈ ವೀಕೆಂಡ್ಗಳಲ್ಲಿ ಲುಲುಮಲ್ ಕಳಿಗೆ ರಾಜ್ಕುಮಾರ್ ರೋಡ್ ಏನಿದೆ ಅದಕ್ಕೆ ಹೋಗುವಾಗ ಅವು ಲುಲುಮಾಲೆ ಲೆಫ್ಟ್ ಸೈಡಲ್ಲಿ ಬರುತ್ತೆ ಅಲ್ಲಿಗೆ ಹೋಗೋದಕ್ಕೆ ಸಾಕಷ್ಟು ಮಂದಿ ಬ ಈ ರಸ್ತೆಯಲ್ಲಿ ಪ್ರಯಾಣ ಮಾಡ್ತಾರೆ ಹೀಗಾಗಿ ಅತೀ ದೊಡ್ಡ ಒಂದು ಟ್ರಾಫಿಕ್ ಸ್ಪಾಟ್ ಆಗಿ ಆನರಬಲ್ ಪಾಯಿಂಟ್ ಆಗಿ ಅದು ಕಾಣಿಸ್ಕೊಳ್ತಾ ಇತ್ತು ಆದರೆ ಈ ಒಂದು ಮೇಲ್ಸೇತುವೆಯ ಮೂಲಕ ಈ ಒಂದು ಕೆಳ ಸೇತುವೆಯ ಮೂಲಕ ಆರಾಮದಾಯಕ ಪ್ರಯಾಣ ಮಾಡ್ಬೋದು ಅನ್ನುವಂಥದ್ದು ಬಿ ಬಿ ಎಂ ಪಿ ಇಂಜಿನಿಯರ್ಗಳು ಹೇಳ್ತಾ ಇರುವಂಥ ಆದರೆ ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗುತ್ತೆ ಕ್ಯಾಮ್ರಾ ಪರ್ಸನ್ ನೂರಮ್ಮ ಜೊತೆ ಅಶೋಕ್ ಮುಳ್ಕಿ ನ್ಯೂಸ್ ಐಟಿ ಬೆಂಗಳೂರು